ಅಥಣಿಯಲ್ಲಿ ತೀವ್ರ ಆಕ್ರೋಶ ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಂಡಿಸಿರುವ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಬಜೆಟ್ ಮಂಡನೆಗೆ ಅಥನಿಯಲ್ಲಿ ರೈತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಜೆಟ್ನಲ್ಲಿ ನೆರೆ ಸಂತ್ರಸ್ತರನ್ನು ಕಡೆಗಣಿಸಲಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಇದೇ ಸಂದರ್ಭದಲ್ಲಿ ನಮ್ಮ ಐಸಿಬಿಯೊಂದಿಗೆ ಮಾತನಾಡಿದ ರೈತ ಮುಖಂಡ ಮಹಾದೇವ ಮಡಿವಾಳ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಭವಿಸಿದ ಕೃಷ್ಣಾ ನದಿ ಪ್ರವಾಹದಿಂದ ರೈತರು ಮನೆಗಳನ್ನು ಕಳೆದುಕೊಂಡು ಇಂದಿಗೂ ಮನೆ ನಿರ್ಮಾಣ ಮಾಡಿಕೊಳ್ಳಲು ಆಗದೆ ಕಂಗಾಲಾಗಿದ್ದಾರೆ ಪ್ರವಾಹ ಪರಿಸ್ಥಿತಿ ವೀಕ್ಷಣೆಗೆ ಅಥನಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರವಾಹದಿಂದ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದರು ಆದರೆ ಇದುವರೆಗೂ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಇದು ರೈತ ವಿರೋಧಿ ಬಜೆಟ್ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರು ಬಜೆಟ್ ಮಂಡನೆ ಮಾಡಿರಿ ಹೆಂಗ್ ಮಾಡ್ಯಾರಪ್ಪ ಅಂದ್ರೆ ಹಸಿರು ಶಾಲೆ ಹಾಕಿ ಬಜೆಟ್ ಮಂಡನೆ ಮಾಡ್ಯಾರ ಬಜೆಟ್ ಹಸಿರು ಶಾಲಿನ ಕಿಮ್ಮತ್ತರಿ ಉಳಿಸ್ತಾರತ್ತ ನಮ್ಮ ರೈತ ಕುಲ ನಾವು ಹುಷಿಪಟ್ಟಿದ್ದೀವೋ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಕೃಷ್ಣಾ ನದಿ ದಂಡಿಂದ ಏನಾಗೈತೆ ದೇಶದೊಳಗೆ ರಾಜ್ಯದೊಳಗೆ ಅವರಿಗೆಲ್ಲ ಗೊತ್ತೈತಿ ಆದರೂ ಆ ಕೃಷ್ಣಾ ನದಿ ದಂಡಿ ಒಳಗಿನ ಪರಿಹಾರ ಒಂದು ರೂಪಾಯಿ ಘೋಷಣೆ ಆಗಲಿಲ್ಲ ಇವತ್ತಿನ ಬಜೆಟ್ದೊಳಗೆ ಏನ್ರಿ ಅದಕ್ಕೆ ನಮಗೆ ದೊಡ್ಡ ರೈತ ಕುಲಕ ಬಡೂರಿಗೆ ದೊಡ್ಡ ನೋವು ಐತಿ ಕೃಷ್ಣಾ ನದಿ ದಂಡಿ ಯೋಜನೆಗೆ ಬರೇ ಐದು ಸಾವಿರ ಆರ್ನೂರು ಕೋಟಿ ಡ್ಯಾಮ್ ಕಟ್ಟಾಗಿಟ್ಟಾರು ಹೊರತಾ ನದಿ ದಂಡಿ ಗ್ರಾಮಗಳ ರೈತರಿಗೆ ಬಡೂರಿಗೆ ಆ ಮನೆಗಳಿಗೋಸ್ಕರ ಒಂದು ರೂಪಾಯಿ ಐದು ಲಕ್ಷ ಘೋಷಣೆ ಮಾಡಿದ್ರು ಒಂದು ರೂಪಾಯಿನೂ ಇಟ್ಟಿಲ್ಲ ಇದು ರೈತರ ಬಜೆಟ್ ಅಲ್ಲ ಇದು ವಿರೋಧವಾದ ರೈತರ ಅನ್ಯಾಯ ಮಾಡೋ ಬಜೆಟ್ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಇವತ್ತು ಬಜೆಟ್ನೊಳಗೆ ಹಬ್ರೀಡ್ ಬೀಜಗಳನ್ನು ತಯಾರು ಮಾಡೋದು ಪರ್ಮಿಷನ್ ಕೊಟ್ಟಾರ ಹಬ್ರೀಡ್ ತಿನಿಸಿ ಮತ್ತು ನಮ್ಮ ರಾಜ್ಯದ ರೈತರನ್ನೆಲ್ಲ ಹಬ್ರೀಡನ್ನಾಗಿ ಮಾಡುವಂಥ ಈ ಸರ್ಕಾರ ಈ ಸರ್ಕಾರಕ್ಕೊಂದು ಧಿಕ್ಕಾರಾಯ್ತು ನಮ್ಮದು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕಬ್ಬಿನ ಬಿಲ್ ಬಾಕಿ ರೇಟ್ ಫಿಕ್ಸ್ ಇಲ್ಲ ಬಾಕಿ ಕೊಡಿಸೋದು ಗೊತ್ತಿಲ್ಲ ಮತ್ತು ನದಿ ದಂಡೆ ಗ್ರಾಮಗಳದ್ದು ವಿಚಾರಗಳು ಗೊತ್ತಿಲ್ಲ ಅದಕ್ಕೆ ಇಂಥವೆಲ್ಲ ಏನೂ ರೈತರ ಪರವಾಗಿ ನ್ಯಾಯಯುತವಾಗಿ ಬಜೆಟ್ ಆಗಿಲ್ಲ ಬಡವರಿಗೆ ಜನಸಾಮಾರಣ ಯಾವುದು ಇದು ನ್ಯಾಯಯುತವಾದ ಬಜೆಟ್ ಅಲ್ಲ ಇದು ರೈತರದ ಅನ್ಯಾಯ ರೈತರ ವಿರುದ್ಧ ಬಜೆಟ್ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಮುಂದಿನ ದಿನದೊಳಗೆ ಹಿಂದೂ ಎರಡು ಮೂರು ಸಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಮ್ ಎಲ್ ಎಲ್ಲರಿಗೆ ಗೊತ್ತೈತಿ ಮನವಿನೇ ಕೊಟ್ಟಿದ್ದೀವೋ ಜಿಲ್ಲಾಧಿಕಾರಿಯವರಿಗೆ ಅವರಿಗೆ ಆದ್ರೆ ಮುಂದಿನ ದಿನಮಾನದೊಳಗೆ ಆಗ್ಲಿಕ್ಕೆ ಮುಂದಿನ ದಿನಮಾನದೊಳಗೆ ತಕ್ಕ ಪಾಠ ರೈತ ಸಂಘ ರೈತರ ಹತ್ತನೇ ತಾಲೂಕಾ ರೈತರ ಯಾವ ಸಂದರ್ಭದಾಗ ಕಲಿಸ್ಬೇಕನ್ನೋದು ಕಲಿಸ್ತಾರಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬರಲಿ